ತುಮಕೂರು ಲೋಕಸಭಾ ಕ್ಷೇತ್ರ 100 ದಿನದಲ್ಲೇ 10,000 ಕೋಟಿ ಅನುದಾನ ತಗೋಬತ್ತೀನಿ ನಾನು. ನನ್ನ ಕೆಪಾಸಿಟಿ ಅದು, ನಂಗೆ ಕೊಟ್ಟು ನೋಡಿ. ಹಿಂದೆ ವರ್ಣ ಮತ್ತು ಚಾಮರಾಜನಗರದಲ್ಲಿ ಸೋತಾಗ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ, 100 ದಿನದಲ್ಲಿ ನಾನು ಪಕ್ಷವನ್ನು ನೀಟಾಗಿ ಸಂಘಟಿಸ್ತೀನಿ ಅಂತ ಸವಾಲು ಹಾಕಿದರು. ಈಗ ಮತ್ತೆ 100 ದಿನ, ಏನಾದರೂ 100 ದಿನ ಅಂದ್ಬಿಡ್ತಾರೆ ಸೋಮಣ್ಣ ಅವರು. ಇದೀಗ ತುಮಕೂರಿನಲ್ಲಿ ಸೋಮಣ್ಣ ಹನುಮ ವರ್ಸಸ್ ಸೋನುಮ ವಾರು. BJP ಅಭ್ಯರ್ಥಿಯಾಗಿ ವಿ ಸೋಮಣ್ಣ, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡರು. ಈ ಬಾರಿ ತುಮಕೂರು ಕೂಡ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ಕ್ಷೇತ್ರ. ಮಾಜಿ ಸಂಸದರು ಮುದ್ದಹನುಮೇಗೌಡರು ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ, ತುಮಕಿದ್ದಾರೆ. ಆದರೆ ಚುನಾವಣೆಯನ್ನು ಚುನಾವಣೆ ರೀತಿಯಲ್ಲೇ ಮಾಡೋಕ್ಕೆ ಸಜ್ಜಾಗಿದ್ದಾರೆ ಅನ್ನೋದು ಪ್ರಶ್ನೆ. ರಾಜಕೀಯದಲ್ಲಿ ಕೊನೆ 2 ದಿನದಲ್ಲಿ ಏನು ಮಾಡಬೇಕು, ಅದಕ್ಕೆ ಮುಂಚೆ ತಂತ್ರ ಪ್ರತಿತಂತ್ರ ಕುತಂತ್ರ ಏನು ಮಾಡಬೇಕು ಎಲ್ಲ ಲೆಕ್ಕಾಚಾರ ಮಾಡಿರಬೇಕು. ಮುದ್ದಹನುಮೇಗೌಡರು 74,000 ಅಂತರದಲ್ಲಿ ಗೆದ್ದಿದ್ರು 2014ರಲ್ಲಿ GS ಬಸವರಾಜ್ ಅವ್ರ ವಿರುದ್ಧ. ಹೀಗಾಗಿ GS ಬಸವರಾಜು ನಂತರದಲ್ಲಿ ಮತ್ತೆ ದೇವೇಗೌಡರನ್ನು ಸೋಲಿಸ್ಬಿಟ್ರು, 13,000 ಮತಗಳ ಅಂತರದಲ್ಲಿ. ಹೀಗಾಗಿ ಅವೆಲ್ಲವೂ ಕೂಡ ಜನರ ಮನಸ್ಸಲ್ಲಿದೆ. ಈ ಬಾರಿ ವಿ ಸೋಮಣ್ಣ ಮತ್ತು ಮುದ್ದಹನುಮೇಗೌಡರು, ಮಾಧುಸ್ವಾಮಿ ಅವರು ಏನು ಮಾಡ್ತಾರೆ ಮನಸ್ಸಿಂದ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇವೆಲ್ಲದರ ನಡುವೆ ವಿ ಸೋಮಣ್ಣ ಅವರು, ನಾನು ಸಂಸದನಾಗ್ಬಿಟ್ರೆ 100 ದಿನದಲ್ಲಿ 10,000 ರೂಪಾಯಿ ಕೊಟ್ಟು ಅನುದಾನ ತತ್ತೀನಿ ಅಂತ ಹೇಳೋರೆ, ಇವ್ರು ಕೇಳಿದ ತಕ್ಷಣ ಅವ್ರು ಕೊಡ್ತಾರ ತತ್ತಾರ ಇರ್ಬೋದು, ಅವ್ರ ಕೆಪಾಸಿಟಿ ಅದು, ಏನು ಬೇಕಾದ್ರೆ ಆಗ್ಬೋದು. ಎಸ್ ಸೋಮಣ್ಣ ಅವ್ರು ಮಾತಾಡ್ತಾ 100 ದಿನದಲ್ಲಿ 10,000 ರೂಪಾಯಿ ಕೊಟ್ಟು ಅನುದಾನ ತತ್ತೀನಿ, ರಾಯದುರ್ಗ ರೈಲ್ವೆ ಕಾಮಗಾರಿ ಮತ್ತು ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಮರುಚಾಲನೆ ನೀಡ್ತೀವಿ ಅಂದ್ಬಿಟ್ಟು ಭರವಸೆಯನ್ನು ನೀಡೋರೆ. ಹೀಗಾಗಿ ಏನೇನು ಮಾಡ್ತಾರೆ ಏನು, ಕೊರಟಗೆರೆ ಕ್ಷೇತ್ರಕ್ಕೆ ಹೈಟೆಕ್ ಆಸ್ಪತ್ರೆ ತಂದು ತರ್ತೀನಿ, ಇದು ಭರವಸೆ ಅಲ್ಲ, ಬಡಜನರ ನೋವಿನ ಮನವಿ. ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಪ್ರಥಮ ಆದ್ಯತೆ ನೀಡ್ತೀನಿ, ಜೊತೆಗೆ ಸಿದ್ದರಬೆಟ್ಟ ಮತ್ತು 7 ಸುತ್ತಿನ ಕೋಟೆಯನ್ನು ಪ್ರವಾಸಿ ತಾಣವಾಗಿ ಮಾಡ್ತೀನಿ ಅಂತೆಲ್ಲ ಹೇಳೋರೆ. ಬಟ್ಟು ಜನ ನಿರ್ಧಾರ ಮಾಡ್ತಾರೆ. ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡರು, ವಿ ಸೋಮಣ್ಣ ಅವರು ಆಲೆ ಅನುದಾನ ತರೋ ಮಟ್ಟಕ್ಕೆ ಯೋಚನೆ ಮಾಡ್ಕೊಂಡು ಕೂತವ್ರೆ ಅಂದರೆ ಕ್ಷೇತ್ರದ ಅಭಿವೃದ್ಧಿಗಾಗಿ. ಈಗ ಏನಾಗುತ್ತೆ, ತುಮಕೂರಿನ ಸಂಸದರು ಯಾರು ಆಗಬೇಕು? ಈ ವಿಡಿಯೋ ನೋಡ್ತಾರೆ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ, ತುಮಕೂರು ನಗರ, ತುಮಕೂರು ಗ್ರಾಮೀಣ, ಕೊರಟಗೆರೆ, ಗುಬ್ಬಿ, ಮಧುಗಿರಿ, ಇಷ್ಟು ಕ್ಷೇತ್ರಗಳ ಮತದಾರರು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. BJP 2 ಶಾಸಕರಿದ್ದಾರೆ ಇಲ್ಲಿ, ಕಾಂಗ್ರೆಸ್ನ 4 ಶಾಸಕರು ಮತ್ತು JDSನ 2 ಶಾಸಕರು. ಅಲ್ಲಿ ಮೈತ್ರಿ ಆಗಿರೋದ್ರಿಂದ ನೆಕ್ ಟು ನೆಕ್ ಫೈಟು. BJP JDS ಮೈತ್ರಿಗೆ 4 ಶಾಸಕರು, ಕಾಂಗ್ರೆಸ್ಸಿಗೆ 4 ಶಾಸಕರು. ಏನಾಗುತ್ತೆ, ಇಬ್ಬರು ಸಚಿವರು ಬೇರೆ ಇದ್ದಾರೆ, ಪರಮೇಶ್ವರ್ ಅವರು ಮತ್ತು KN ರಾಜಣ್ಣ ಅವರು ಕ್ಷೇತ್ರಗಳು ಇಲ್ಲೇ ಬರುತ್ತೆ. ಸರ್ಕಾರ ಕಾಂಗ್ರೆಸ್ದು ಸಾಕಷ್ಟು ಹೈ ವೋಲ್ಟೇಜ್ ಅಣಾಣಿ ತುಮಕೂರು ಲೋಕಸಭೆ. ಯಾರು ಸಂಸದರಾಗಬೇಕು ಕಾಮೆಂಟ್ ಮಾಡಿ, ಹಾಗೆಯೇ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.